ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ ಋಷಿ ಬಂಕಿಮಚಂದ್ರರು ರಾಷ್ಟ್ರಕ್ಕೆ ಕೊಟ್ಟ ರಣಮಂತ್ರ ಅದು ಒಂದೇ ಮಾತರಂ ಈ ಎರಡು ಶಬ್ದಗಳ ಒಂದು ಜೋಡಿ ನಮ್ಮ ನಾಡಿನಲ್ಲಿ ಎಂಥ ಮೋಡಿ ಮಾಡ್ತು ನೋಡಿ ಒಂದೇ ಮಾತರಂ ಹಾಡ್ಲಿಕ್ಕೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ರಚನೆಯಾದ ಅರ್ಥವಿಲ್ಲದ ಶಬ್ದಗಳ ಸಾಲಲ್ಲ ಒಂದೇ ಮಾತರಂ ಈ ನೆಲದ ಮಕ್ಕಳಿಗೆ ತನ್ನ ತಾಯಿ ಪರಿಚಯನ ಮಾಡಿಕೊಡ್ತು ಸ್ಪಷ್ಟವಾಗಿ ಮಾಡಿಕೊಡ್ತು ಆದರೆ ಉಚ್ಚಾರ ಮಾತ್ರದಿಂದ ನಿರ್ಮಾಣವಾದ ದೇಶಭಕ್ತಿಯ ಹೆದ್ದರೆಯಲ್ಲಿ ಬ್ರಿಟಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯ ಕೊಚ್ಕೊಂಡು ಹೋಯಿತು ಇಂಥ ಒಂದೇ ಮಾತ್ರ ಮತಾಂಧ ಶಕ್ತಿಯ ಎದುರು ಮೊಣಕಾಲೂರದ ನಮ್ಮ ಹೇಡಿ ನಾಯಕರು ತುಂಡು ಮಾಡಿದರು ಅನ್ನೋದನ್ನು ನೀವು ನಂಬುತ್ತೀರಾ ಇವತ್ತು ಆ ಹಾಡನ್ನು ಪೂರ್ಣವಾಗಿ ಹಾಡ್ತಾ ಇಲ್ಲ ತೊಂಹಿ ದುರ್ಗಾ ದಶಪ್ರಹರಣ ಧಾರಣಿ ಕಮಲಾ ಕಮಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ಎಂಬ ಆ ನಮ್ಮ ಮಹಾಮಾತೆಯ ಕ್ಷತ್ರ ಸ್ವರೂಪಗಳನ್ನ ಪರಿಚಯ ಮಾಡತಕ್ಕಂಥ ಸಾಲುಗಳನ್ನೇ ಕೈ ಬಿಡಲಾಗಿದೆ ಜನಗಣ ಮನ ಬರೆದ ಕವಿ ರವೀಂದ್ರನಾಥರು ಜೀವನದುದ್ದಕ್ಕೂ ಹಾಡಿದ್ದು ಒಂದೇ ಮಾತ್ರಂ ಎಲ್ಲ ಸಾರ್ವಜನಿಕ ಸಮಾರಂಭಗಳ ಪ್ರಾರಂಭದಲ್ಲಿ ಅಥವಾ ಕೊನೆಯಲ್ಲಿ ಒಂದೇ ಮಾತರಂ ಹಾಡಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು ಅದನ್ನು ಮೊಟ್ಟ ಮೊದಲಿಗೆ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ಸಿನ ಅಖಿಲ ಭಾರತ ಅಧಿವೇಶನದಲ್ಲಿ ರಾಗ ಮಲ್ಹಾರ್ನಲ್ಲಿ ಹಾಡಿದ ರವೀನಾಥ್ ಠಾಗೂರ್ರೆ ಅಂದಿನಿಂದ ಒಂದೇ ಮಾತ್ರ ಮನ್ನ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಹಾಡ್ತಕ್ಕಂಥದ್ದು ಒಂದು ಆಗೋಯ್ತು ಈ ವಿಷಯನ ನಾನು ಯಾಕೆ ಈಗ ಪ್ರಸ್ತಾಪಿಸ್ತಾ ಇದ್ದೇನೆ ಅನ್ನೋದನ್ನ ಗಮನಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ನೆಡು ರಾತ್ರಿ ನಮ್ಮ ದೇಶ ತುಂಡಾಯಿತು ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಒಂದು ದೇಶ ತುಂಡಾಗತ್ತೆ ಅನ್ನೋದನ್ನ ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ ವಿಭಜನೆ ಒಂದು ದೀರ್ಘಕಾಲದ ಪ್ರಕ್ರಿಯೆ ಒಂದೇ ಮಾತರಂ ಕುರಿತು ಕಾಂಗ್ರೆಸ್ನಲ್ಲಿ ಅಪಸ್ವರ ಏಳ್ತಿದ್ದಂತೆ ಈ ಪ್ರಕ್ರಿಯೆಗೆ ವೇಗ ಬಂತು ಕಾಂಗ್ರೆಸ್ನಲ್ಲಿ ಶ್ರೀ ಠ್ಯಾಗೂರರು ಪ್ರಾರಂಭಿಸಿದ ಪರಂಪರೆಯ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಆಘಾತ ಆಯಿತು ಆ ವರ್ಷ ಆಂಧ್ರದ ಕಾಕಿನಾಡಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಶೇಷವಾಗಿ ಒಂದೇ ಮಾತ್ರ ನಮ್ಮ ದೇಶಭಕ್ತ ಗಾಯಕ ಕಂಚಿನ ಕಂಠದ ವಿಷ್ಣು ದಿಗಂಬರ ಪುಲಸ್ಕರ್ ಅವರನ್ನು ಮಹಾರಾಷ್ಟ್ರದಿಂದ ಕರೆಸಲಾಗಿತ್ತು ಅವರು ಹಾಡ್ಲಿಕ್ಕೆ ಅಂತ ಕೈ ಮುಗಿದು ಎದ್ದು ನಿಂತರು ಕಿಕ್ಕಿರಿದು ನೆರೆದಿದ್ದ ಪ್ರತಿನಿಧಿಗಳು ಕೈ ಮುಗಿದು ನಿಂತಿದ್ದಾರೆ ಇನ್ನೇನು ಹಾಡು ಪ್ರಾರಂಭ ಆಗಬೇಕು ಆ ಹಾಡು ಬೇಡ ಅಂತಕ್ಕಂಥ ಕರ್ಕಶವಾದ ಆಜ್ಞೆ ಬಂತು ಮೋಡವೇ ಇಲ್ಲದ ಆಕಾಶದಲ್ಲಿ ಸಿಡಿಲು ಬಡದಂಗಾಯಿತು ಯಾರು ಆ ಕ್ರೂರ ಆದೇಶ ನೀಡಿದವನು ಅಂದಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮತ್ತು ಗಾಂಧೀಜಿಯವರ ಗೆಳೆಯ ಮೌಲಾನಾ ಮೊಹಮ್ಮದ್ ಅಲಿ ಕೆರಳದ ವಿಷ್ಣು ದಿಗಂಬರ್ ಪುನಸ್ಕರ ಕೇಳ್ತಾರೆ ಯಾಕೆ ಹಾಡಬಾರ್ದು ನನ್ನನ್ನು ಇಲ್ಲಿ ಕರೆಸಿರೋದೇ ಒಂದೇ ಮಾತ್ರ ಹಾಡಲಿಕ್ಕೆ ಆಗ ಮೌಲಾನಾ ಮೊಹಮ್ಮದ್ ಅಲಿ ಹೇಳಿದ್ದೇನೋ ನನ್ನ ಮತದಲ್ಲಿ ಸಂಗೀತಕ್ಕೆ ನಿಷೇಧ ಇದೆ ಈ ಹಾಡಿನಲ್ಲಿ ಭಾರತವನ್ನು ದುರ್ಗೆ ಲಕ್ಷ್ಮಿ ರೂಪದಲ್ಲಿ ಪರಿಚಯ ಮಾಡಿದ್ದಾರೆ ವಿಗ್ರಹ ಪೂಜೆಗೆ ನನ್ನ ಮತದಲ್ಲಿ ಅವಕಾಶ ಇಲ್ಲ ಪುರಸ್ಕರ್ ಗುಡುಗಿದರು ನಾನು ಈ ಹಾಡನ್ನು ಯಾವುದೇ ಮತೀಯ ಕೂಟದಲ್ಲೋ ಮಸೀದಿಲೋ ಹಾಡ್ತಾ ಇಲ್ಲ ಇದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನ ರಾಜಕೀಯದಲ್ಲಿ ಯಾಕೆ ಬೆರೆಸ್ತೀರಿ ಹಾಡಬೇಕು ಅಂತ ಜನ ಆಗ್ರಹ ಮಾಡಿದರು ಇವರು ಹಾಡಿದರು ಆದರೆ ಅದನ್ನು ಪ್ರತಿಭಟಿಸಿ ಅಧ್ಯಕ್ಷ ಪೀಠದಲ್ಲಿದ್ದ ವ್ಯಕ್ತಿ ಹೊರಗೆ ಹೋಗ್ತಾರೆ ನಮ್ಮ ನಾಯಕರು ಬೆಳೆಸಿದ್ದು ಇಂಥ ಮತಾಂಧರನ್ನೇ ಅನ್ನೋದು ಎಂಥ ದುರ್ದೈವದ ಸಂಗತಿ ಅಧಿವೇಶನ ಅಂತೂ ಇಂತೂ ಮುಗಿತು ಕಾಂಗ್ರೆಸ್ ನಾಯಕರಿಗೆ ಚಿಂತೆ ಪ್ರಾರಂಭ ಆಯಿತು ಒಂದೇ ಮಾತ್ರಂ ಹಾಡಿದರೆ ಮುಸಲ್ಮಾನರಿಗೆ ನೋವಾಗುತ್ತೆ ಅವ್ರು ನಮ್ಮಿಂದ ದೂರವಾಗ್ತಾರೆ ಅವರು ನಮ್ಮ ಜೊತೆಗೆ ಬರೆದಿದ್ರೆ ಸ್ವಾತಂತ್ರ್ಯ ಪಡೆಯೋದು ಹೇಗೆ ಈ ದೌರ್ಬಲ್ಯ ತುಂಬಿದ ಚಿಂತನೆಯಿಂದ ತುಷ್ಟೀಕರಣದ ರಾಜಕೀಯ ಪ್ರಾರಂಭ ಆಯಿತು ಅದರ ಪರಿಣಾಮನೇ ಒಂದೇ ಮಾತ್ರಂನ ವಿಭಜನೆ ಇವತ್ತು ನಾವು ಒಂದೇ ಮಾತ್ರ ಪೂರ್ತಿ ಹಾಡ್ತಾ ಇಲ್ಲ ಕೇವಲ ಪ್ರಕೃತಿ ವರ್ಣನೆ ಮಾಡೋ ಮೊದಲು ಎರಡು ಚರಣಗಳನ್ನು ಮಾತ್ರ ಹಾಡ್ತೀವಿ ತುಷ್ಟೀಕರಣ ಅನ್ನೋದು ಇಳಿಜಾರ್ನಲ್ಲಿ ಕಾಲಿಟ್ಟಂತೆ ಇಳಿಜಾರ್ನಲ್ಲಿ ಕಾಲಿಟ್ಟು ಮೇಲೆ ಬರೋದು ಹೇಗೆ ಸಾಧ್ಯ ಅದೇ ರೀತಿ ಬಗ್ಗೋದನ್ನು ಒಗ್ಗಿಸಿಕೊಂಡ ನಮ್ಮ ನಾಯಕರು ವಿಭಜನೆಗಳ ಸರಮಾಲೆಗಳಿಗೆ ಕಾರಣೀಭೂತರಾದರು ನಂತರ ನಮ್ಮ ಧ್ವಜದ ವಿಭಜನೆಯಾಯಿತು ಈ ಪ್ರಾಚೀನ ರಾಷ್ಟ್ರಕ್ಕೆ ಯಾವ ಧ್ವಜ ಇರಬೇಕು ಅನ್ನೋ ಪ್ರಶ್ನೆ ದುರ್ದೈವದಿಂದ ನಮ್ಮ ನಾಯಕರಿಗೆ ಉದ್ಭವಿಸಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಾಂಗ್ರೆಸ್ ಇದಕ್ಕೋಸ್ಕರ ಧ್ವಜ ಸಮಿತಿಯನ್ನು ನಿರ್ಮಿಸಿತು ಅದರಲ್ಲಿ ಪಂಡಿತ್ ನೆಹರು ಸರ್ದಾರ್ ಪಟೇಲ್ ಅಬುಲ್ ಕಲಾಂ ಆಜಾದ್ ಪಟಾಬಿ ಸೀತಾರಾಮಯ್ಯ ತರಾಸಿಂಗ್ ನಾಸು ಹರ್ಡಿಕರ್ ಮೊದಲಾಗಿ ಏಳು ಜನ ಸದಸ್ಯರಿದ್ದರು ದೇಶದ ಎಲ್ಲ ಜನರ ಅಭಿಪ್ರಾಯ ತಗೊಂಡ್ರು ಕೊನೆಗೆ ಸರ್ವಾನುಮತದ ನಿರ್ಣಯ ಕೊಟ್ಟರು ಅದರಂತೆ ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜವಾಗಿ ಜನ ಬಯಸ್ತಾರೆ ಅಂತ ಹೇಳಲಾಯಿತು ಜೊತೆಗೆ ಧ್ವಜದ ಎಡಮೂಲೆಯಲ್ಲಿ ಚರಕಾದ ಒಂದು ಚಿಹ್ನೆ ಇರಬೇಕು ಅನ್ನೋ ಸೂಚನೆ ಬಂತು ಆದರಾದದ್ದೇನು ತಾವೇ ನೇಮಿಸಿದ್ದ ಧ್ವಜ ಸಮಿತಿ ಕೊಟ್ಟ ಸರ್ವಾನುಮತದ ನಿರ್ಣಯವನ್ನು ತಿರಸ್ಕರಿಸಿ ಬೇರೆ ಬೇರೆ ಕೋಮಗಳನ್ನು ಪ್ರತಿನಿಧಿಸತಕ್ಕಂತಹ ಬಣ್ಣಗಳನ್ನು ಜೋಡಿಸಿ ಹೊಸ ಧ್ವಜವನ್ನು ರಚನೆ ಮಾಡಿದ್ರು ಮುಂದಿನ ಹಂತದಲ್ಲಿ ದೇಶದ ಭಾಷೆ ತುಂಡಾಯಿತು ಹಿಂದಿನ ರಿಷಿ ದಯಾನಂದ ಸ್ವಾಮಿ ವಿವೇಕಾನಂದ ಗಾಂಧೀಜಿ ರಾಜಾಜಿ ತನಕ ಎಲ್ಲರೂ ಸಹ ರಾಷ್ಟ್ರದ ಏಕತೆಯ ಸಂಕೇತ ಅಂತ ಭಾವಿಸಿ ಬೆಳೆಸೋ ಪ್ರಯತ್ನ ಮಾಡಿದ್ರು ಆದರೆ ಮುಸ್ಲಿಂ ಲೀಗ್ ಹಿಂದಿನ ವಿರೋಧಿಸ್ತು ಉರ್ದು ತನ್ನಿ ಅಂತ ಹೇಳ್ತು ಹಿಂದಿ ಬಿಟ್ಟರೆ ಹಿಂದೂಗಳಿಗೆ ನೋವಾಗತ್ತೆ ಉರ್ದು ತರದಿದ್ರೆ ಮುಸಲ್ಮಾನರು ದೂರವಾಗಬಹುದು ಅಂತ ಹೇಳಿದರೆ ಹಿಂದಿ ಮತ್ತು ಉರ್ದು ಎರಡನ್ನೂ ಬೆರೆಸಿದ ಹಿಂದೂಸ್ತಾನಿ ಭಾಷೆಗೆ ಕಾಂಗ್ರೆಸ್ ಮಾನ್ಯತೆ ಕೊಡ್ತು ಹಿಂದೂಸ್ತಾನಿ ಭಾಷೆನಲ್ಲೇ ನಮ್ಮ ಮಕ್ಕಳ ಪಠ್ಯಪುಸ್ತಕದಲ್ಲಿ ರಾಮಾಯಣದ ಪಾಠ್ಯಗಳು ಹೇಗೆ ಪ್ರಕಟವಾದವು ಆ ಭಾಷೆಯಲ್ಲಿ ಶ್ರೀರಾಮ ಬಾದಶಹನಾದ ಸೀತೆ ಬೇಗಮ್ ಆದ್ಲು ಲಕ್ಷ್ಮಣ ಶಹಜಾದ ಆದ ಬ್ರಹ್ಮರ್ಷಿ ವಸಿಷ್ಠರು ಮೌಲ್ವಿಯಾದರು ಹೊಸ ಕಾಂಪೋಸಿಟ್ ಕಲ್ಚರ್ ನಮ್ಮ ದೇಶದಲ್ಲಿ ಪ್ರಾರಂಭವಾಯಿತು ನಂತರ ಭಜನೆಯ ವಿಭಜನೆಯಾಯಿತು ಗಾಂಧೀಜಿ ರಾಮ ಭಕ್ತರು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ರಾಮನ್ ಭಜನೆ ಇರ್ತಿತ್ತು ವೈಷ್ಣವ ಜನತೋ ತೆನೆ ಕಹಿಯೇ ಇದಂತೂ ಅವರಿಗೆ ಅತ್ಯಂತ ಪ್ರೀತಿಯ ಹಾಡು ಬರೀ ರಾಮನ ಹೆಸರು ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಎಲ್ಲಿ ನೋವಾಗುತ್ತೋ ಅಂತ ಭಾವಿಸಿ ರಘುಪತಿ ರಾಘವ ರಾಜರಾಮ್ ಜೊತೆಗೆ ಈಶ್ವರ ಅಲ್ಲಾಹ ತೆರೆನಾಮ್ ಸೇರಿಸಿದರು ಈಶ್ವರ ಮತ್ತು ಅಲ್ಲಾಹ್ ಬೇರೆ ಅಂತ ನಾವಂತೂ ಭಾವಿಸಿಲ್ಲ ಭಗವಂತನ ಯಾವ ನಾಮ ರೂಪಗಳಿಂದಾದರೂ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಮ್ಮಲ್ಲಿದೆ ಆದರೆ ಯಾರನ್ನ ಖುಷಿ ಈ ಸಾಲನ್ನು ಸೇರಿಸಲಾಯ್ತೋ ಅವರು ಮಾತ್ರ ರಾಮನ್ ಜೊತೆಗೆ ಅಲ್ಲಾಹನ ಹೆಸರು ಹೇಳಕ್ಕೆ ಒಪ್ಪಲೇ ಇಲ್ಲ ಮುಂದಿನ ಹಂತ ದೇಶದ ವಿಭಜನೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಪೀಠದಿಂದ ಪಂಡಿತ್ ನೆಹರು ಘೋಷಣೆ ಮಾಡಿದರು ಪಾಕಿಸ್ತಾನದ ಬೇಡಿಕೆ ಒಂದು ವಿಲಕ್ಷಣ ಮೂರ್ಖತನ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಇಲ್ಲಿ ಹರಿತಾ ಇರೋ ರಾವಿ ನದಿ ಸಾಕ್ಷಿಯಾಗಿ ಮೂವತ್ತು ಕೋಟಿ ಭಾರತೀಯರಿಗೆ ನಾನು ಮಾತು ಕೊಡ್ತೇನೆ ವಿಭಜನೆಗೆ ಅವಕಾಶ ಇಲ್ಲ ಅಂತ ಹೇಳಿದರು ಕೊನೆಗೆ ಮೂರ್ಖರಾದದ್ದು ಯಾರು ದೇಶ ತುಂಡಾಯ್ತಲ್ಲ ತುಂಡಾದ ನಾಡಿನ ಮೊದಲನೇ ಪ್ರಧಾನಿ ಅವರೇ ಆದ್ರಲ್ಲ ಅವರಾಳಿದ ಭಾರತದಲ್ಲಿ ಆ ರಾವಿ ನದಿ ಹರಿಲೇ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಕೊನೆಯಲ್ಲಿ ಅದೇ ಲಾಹೋರ್ನಲ್ಲಿ ಅದೇ ಜಾಗದಲ್ಲಿ ಮುಸ್ಲಿಂ ಲೀಗ್ ಅಧಿವೇಶನ ನಡೆಸಿ ಪಾಕಿಸ್ತಾನ ನಿರ್ಣಯ ಸ್ವೀಕಾರ ಮಾಡಿತು ನಲವತ್ತೈದರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮತಾಂಧರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಾಕಿಸ್ತಾನ ದಕ್ಕಿಸಿಕೊಳ್ಳನ್ನ ಬೆದರಿಕೆನ ಒಡ್ಡಿದ್ರು ನೇರ ಕ್ರಮದ ಬೆದರಿಕೆಗೆ ಮುಂಬೈನಲ್ಲಿ ಸರ್ದಾರ್ ಪಟೇಲ್ ಉತ್ತರ ಕೊಟ್ಟರು ಖಡ್ಗ ಹಿಡಿದು ದೇಶ ತುಂಡ್ ಮಾಡಕ್ಕೆ ಯೋಚನೆ ಮಾಡೋರು ಎಚ್ಚರಿಕೆಯಿಂದಿರಲಿ ಖಡ್ಗಗಳಿಗೆ ಖಡ್ಗಗಳಿಂದ ಉತ್ತರ ಕೊಡ್ತೀವಿ ಸೌಡ್ ಬಿ ಮ್ಯಾಚ್ ವಿತ್ ಸೋಡ್ಸ್ ಒಂದು ಗುಡುಗಿದ್ರು ಆದರೆ ದೇಶ ತುಂಡಾಗುವಾಗ ಲಕ್ಷ ಲಕ್ಷ ಜನರ ಮಾರಣ ಹೋಮ ನಡೀತಾ ಇದ್ದಾಗ ನಮ್ಮ ಖಡ್ಗಗಳು ಹೊರಗೆ ಬರಲೇ ಇಲ್ಲ ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜೈಲಲ್ಲಿದ್ರು ಒಳಗಡೆ ಒಂದು ಪುಸ್ತಕ ಬರೆದಿದ್ದಾರೆ ವಿಭಜಿತ ಭಾರತ ಅನ್ನೋ ಆ ಕೃತಿಯಲ್ಲಿ ಅವ್ರು ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಯಾವುದೇ ಮುಖದಿಂದ ವಿಶ್ಲೇಷಣೆ ಮಾಡಿದ್ರು ಭಗವಂತಾರ್ದ ಈ ದೇಶ ತುಂಡು ಮಾಡಬೇಡಿ ಅಂತ ಹೇಳಿದ್ದಾರೆ ಆ ಪುಸ್ತಕ ಮುದ್ರಣಕ್ಕೆ ಹೋಯ್ತು ಪ್ರಿಂಟ್ ಆಯಿತು ಆದರೆ ಇಂಕ್ ಆರೋದ್ರೊಳಗೆ ದೇಶ ತುಂಡಾಯಿತು ತುಂಡಾದ ದೇಶದ ಮೊದಲನೇ ಅಧ್ಯಕ್ಷರು ಅವರೇ ಆದರು ಮಹಾತ್ಮ ಗಾಂಧೀಜಿಯವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದರು ಅಖಂಡ ಭಾರತ ನನ್ನ ಜೀವನದ ಶ್ರದ್ಧೆ ಅದನ್ನು ಭಂಗಗೊಳ್ಳಕ್ಕೆ ಬಿಡೋದಿಲ್ಲ ನನ್ನಲ್ಲಿರುವ ಎಲ್ಲ ಅಹಿಂಸಾತ್ಮಕ ಅಸ್ತ್ರಗಳನ್ನು ಬಳಸಿ ವಿಭಜನೆಯನ್ನು ತಡಿತೀನಿ ದೇಶುಂಡ್ ಮಾಡೋಕ್ ಮುಂಚೆ ನನ್ನ ದೇಹಾಂತುಂಡ್ ಮಾಡಿ ವಿವಿಸ್ಯಾಕ್ಟ್ ಮಿ ಬಿಫೋರ್ ವಿವಿಸ್ಯಾಕ್ಟಿಂಗ್ ಇಂಡಿಯಾ ಅಂತ ಹೇಳಿದರು ನಾಡಿನ ಅಖಂಡತೆಯ ಅಭಿವ್ಯಕ್ತಿ ಇದಕ್ಕಿಂತ ಉತ್ಕೃಷ್ಟವಾಗಿ ಮಿಂಚಕ್ಕೆ ಸಾಧ್ಯನಾ ಆದರೆ ಇಚ್ಛೆಗೆ ವಿರುದ್ಧವಾದದ್ದೇ ನಡೀತು ಬಂಧುಗಳೇ ಒಂದೇ ಮಾತ್ರಂ ಕುರಿತ ಅಪಸ್ವರದಿಂದ ಪ್ರಾರಂಭವಾದದ್ದು ದೇಶ ವಿಭಜನೆ ತನಕ ಹೋಗಿ ತಲುಪ್ತು ಒಟ್ನಲ್ಲಿ ಒಂದೇ ಮಾತ್ರ ಈ ನಾಡಿನ ಮಾತೃ ಸ್ವರೂಪದ ಅಭಿವ್ಯಕ್ತಿ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರದು ನಮ್ಮ ರಾಷ್ಟ್ರವನ್ನು ಮಾತೃ ಸ್ವರೂಪದಲ್ಲಿ ಕಂಡ ನಮ್ಮ ಪೂರ್ವಜರು ಅಲ್ಲಿಗೆ ನಿಲ್ಲ ಇನ್ನೂ ಎರಡು ಸ್ವರೂಪಗಳನ್ನು ಈ ನೆಲದಲ್ಲಿ ಕಂಡ್ರು ತಾಯಿ ಮಾತ್ರ ಅಲ್ಲ ಈ ದೇಶ ನಮ್ಮ ತಂದೆಯೂ ಹೌದು ನಮ್ಮ ಗುರುವೂ ಆಗಿದೆ ಮಾತೃಭೂಮಿ ಪಿತೃಭೂಮಿ ಗುರು ಸ್ವರೂಪಿ ಭಾರತ ಅನ್ನುವ ಕವಿವಾಣಿನ ಕೇಳಿದಿರಲ್ಲ ಈ ಮೂರು ರೂಪಗಳಲ್ಲಿ ನಾವು ಕಂಡುಲ್ಲ ನಮ್ಮ ಹಿರಿಯರು ಅದನ್ನು ನಮ್ಮ ಕಣ್ಮುಂದಿಟ್ಟಲ್ಲ ಆದರೆ ಹಿಂದೆ ಇರತಕ್ಕಂಥದ್ದು ಒಂದು ಕೃತಜ್ಞತಾ ಭಾವ ಏನದು ಅಮ್ಮ ನೀ ಜನ್ಮ ಕೊಟ್ಟೆ ವಾತ್ಸಲ್ಯದ ಸುಧೆ ಉಣಿಸಿದೆ ಅದಕ್ಕೋಸ್ಕರ ನೀನ್ ತಾಯಿ ತಂದೆ ಯಾಕೆ ಮಗುವಿಗೆ ಜನ್ಮ ಕೊಡೋಳ ಆದರೂ ಆ ಮಗುವನ್ನು ಒಳಗೊಂಡಂತೆ ಇಡೀ ಕುಟುಂಬದ ರಕ್ಷಣೆ ಹೊಣೆ ತಂದೆದು ಈ ರಾಷ್ಟ್ರ ನಮಗೆ ಸ್ವಾಭಿಮಾನಯುಕ್ತ ಸಂರಕ್ಷಣೆ ಕೊಟ್ಟು ಕಾಪಾಡಿದೆ ತನ್ಮೂಲಕ ತಂದೆ ಪಾತ್ರ ನಿಭಾಯಿಸಿದೆ ಹಾಗೆಯೇ ಗುರುನು ಹೌದು ಇಡೀ ಜಗತ್ತು ಕತ್ತಲಲ್ಲಿದ್ದಾಗ ನಾವು ಬೆಳಕಿನ ಆರಾಧನೆಯಲ್ಲಿ ತೊಡಗಿದ್ವಿ ತಮಸ್ಸಮ ಜ್ಯೋತಿರ್ಗಮಯ ಅನ್ನೋದೇ ನಮ್ಮ ನಿರಂತರ ಪ್ರಾರ್ಥನೆ ನಾನು ಯಾರು ಎಲ್ಲಿಂದ ಬಂದೆ ನನ್ನ ಗಂತವ್ಯ ಸ್ಥಾನ ಯಾವುದು ವೇದಾಂತದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಭಾರತ ಸಂಪೂರ್ಣ ಸಾರ್ಥಕ್ಕೆ ಕಾಣುವ ಮೋಕ್ಷಕ್ಕೆ ದಾರಿ ತೋರಿದ ಭಾರತ ಜಗದ್ಗುರುವಾಗಿ ಮೆರೀತೋ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯಚ ಅನ್ನುವಂಥದ್ದೇ ನಮ್ಮ ಗುರಿ ಅಂತ ನೆನಪು ಮಾಡಿಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ತಾಯಿ ತಂದೆ ಗುರು ಸ್ವರೂಪದ ಈ ಮೂರು ಋಣ ನಮ್ಮ ಹೆಗಲ ಮೇಲಿದೆ ನಾವು ಅದನ್ನು ತೀರಿಸಬೇಕು ಬಂಧುಗಳೇ ನಮ್ಮ ಇತಿಹಾಸದ ಒಂದೆರಡು ಹೆಮ್ಮೆ ಪುಟನ ನಿಮಗೆ ನೆನಪಿಸ್ತಕ್ಕಂತಹ ಪ್ರಯತ್ನ ಇದೀಗ ಮಾಡ್ತಾ ಇದ್ದೀನಿ ನಮ್ಮ ಪರಿಶ್ರಮದಿಂದಾಗಿ ಭಾರತ ಭೌತಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜನೀತಿಯ ಮೊದಲಾಗಿರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರವಾಗಿ ಮೆರೆಯಿತು ಆಗ ಜಗತ್ತಿನ ಎಲ್ಲ ದಿಕ್ಕುಗಳಿಗೆ ನಮ್ಮ ಪರಾಕ್ರಮಿ ಪೂರ್ವಜರು ಜ್ಞಾನದ ಪಂಜಿನೊಂದಿಗೆ ತೆರಳಿದರು ಅಂದು ನಮ್ಮ ಹೃದಯ ಅದಮ್ಯ ಉತ್ಸಾಹದ ಬುಗ್ಗೆಯಂತಿತ್ತು ಪೂರ್ವದ ಫಿಲಿಫೈನ್ಸ್ನಿಂದ ಪಶ್ಚಿಮದ ಮೆಕ್ಸಿಕೋ ತನಕ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಎಲ್ಲೆಡೆ ಭಾರತೀಯರ ಓಡಾಟದ ಪದಚಿಹ್ನೆಗಳು ಕಂಡು ಬಂದಿದ್ದಾವೆ ನಮ್ಮ ಪೂರ್ವಜರು ತಮ್ಮ ವಿಶ್ವವ್ಯಾಪಿ ಓಡಾಟದಲ್ಲಿ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ ಯಾರ ಮನಸ್ಸನ್ನು ನೋಯಿಸ್ಲಿಲ್ಲ ಇದನ್ನೇ ಸ್ವಾಮಿ ವಿವೇಕಾನಂದರು ಹೆಮ್ಮೆ ಎಂದು ಹೇಳ್ತಾರೆ ಮನುಷ್ಯನಿಗೆ ನೆನಪಿರತಕ್ಕಂತಹ ಏಳೂವರೆ ಸಾವಿರ ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ಜನಾಂಗದ ಮೇಲೆ ಆಕ್ರಮಣ ಮಾಡದಲೇ ಇರತಕ್ಕಂಥ ಒಂದೇ ಒಂದು ಜನಾಂಗ ಅಂದ್ರೆ ನಮ್ಮದು ಇದನ್ನು ಖಚಿತಪಡಿಸುವ ಇತಿಹಾಸದ ಕೆಲವು ಶಬ್ದಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಅಲೆಕ್ಸಾಂಡರ್ ದಂಡಯಾತ್ರೆ ತಾಯಿಮುರ್ಲಂಗ್ ದಂಡಯಾತ್ರೆ ಸಂಖಾನ್ ದಂಡಯಾತ್ರೆ ಘಝನಿ ದಂಡಯಾತ್ರೆ ಘೌರಿ ದಂಡಯಾತ್ರೆ ಬಾಬರ್ ದಂಡಯಾತ್ರೆ ನೆಪೋಲಿಯನ್ ದಂಡಯಾತ್ರೆ ಕ್ಲಾಯುವ ಮತ್ತು ಡೋಪ್ಲೆ ಹಿಟ್ಲರ್ಗಳ ದಂಡಯಾತ್ರೆಗಳು ನಾವು ಇಂಥ ದಂಡಯಾತ್ರೆಗಳನ್ನು ನಡೆಸಲಿಲ್ಲ ನಮ್ಮ ಮಹಾಪುರುಷರ ಹೆಸರಿನ ಜೊತೆಗೆ ದಂಡಯಾತ್ರೆ ಅನ್ನೋ ಶಬ್ದವೇ ಇಲ್ಲ ಯಾಕೆ ಇಂಥ ಯಾತ್ರೆಗಳೆಲ್ಲ ದಂಡ ಅಂತ ಭಾವಿಸಿದವ್ರು ನಾವು ಹಾಗಾದರೆ ನಮ್ಮ ಯಾತ್ರೆ ಯಾವುದು ನಮ್ಮದು ಆಧ್ಯಾತ್ಮದ ಯಾತ್ರೆ ಪ್ರತಿ ಜೀವಿಗೆ ಹೇಗೋ ಪ್ರತಿ ಜನಾಂಗಕ್ಕೂ ಒಂದು ಆತ್ಮ ಇರುತ್ತೆ ಆ ಆತ್ಮ ಆಯಾ ರಾಷ್ಟ್ರದ ಕ್ರಿಯಾಕಲಾಪಗಳಲ್ಲಿ ಪ್ರಕಟವಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳಿದರೆ ಇಂಗ್ಲೆಂಡಿನ ಆತ್ಮ ವ್ಯಾಪಾರದ್ದು ಫ್ರಾನ್ಸಿನ ಆತ್ಮ ರಾಜಕಾರಣದ್ದು ಜಪಾನಿನ ಆತ್ಮ ಕಲೆ ಮತ್ತು ಸೌಂದರ್ಯಗಳಿಗೆ ಆರಾಧನೆಗೆ ಸಂಬಂಧಪಟ್ಟಿದ್ದು ಇಟಲಿಯ ಆತ್ಮ ಕಾನೂನು ಮತ್ತು ಶಿಸ್ತು ಇವುಗಳಿಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಭಾರತದ ಆತ್ಮ ಆಧ್ಯಾತ್ಮದು ಅಂದ ಮೇಲೆ ಇಲ್ಲಿಂದ ವಿಶ್ವದ ಮೂಲೆ ಮೂಲೆಗಳಿಗೆ ಹೊರಟವರು ಆಧ್ಯಾತ್ಮಿಕ ಪುರುಷರೇ ಆಗಿರಬೇಕಲ್ಲ ನಿಜ ಅಗಸ್ತ್ಯ ಕಂಬು ಕೌಜನ್ಯ ವಿನಯಶೀಲ ವಿವೇಕಾನಂದ ರಾಮತೀರ್ಥ ಮುಂತಾದ ಋಷಿಗಳು ಸಾಧುಗಳು ಸಂತರು ಭಿಕ್ಷುಗಳು ಜ್ಞಾನಿಗಳು ವಿಜ್ಞಾನಿಗಳು ತತ್ವಜ್ಞಾನಿಗಳು ಇಲ್ಲಿಂದ ಹೊರಟರು ಈಗಲೂ ಶ್ರೀ ರವಿಶಂಕರ್ ಗುರುಜಿ ಮಾತಾ ಅಮೃತಾನಂದಮಯಿ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಪೂಜ್ಯ ಸಿರಿಗೆರೆಯ ಮಹಾಸ್ವಾಮಿಗಳು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ರಾಮಕೃಷ್ಣಾಶ್ರಮದ ತೇಜಸ್ವಿ ಸಂತರು ವಿಶ್ವದಾದ್ಯಂತ ಸಂಚರಿಸ್ತಾ ಇದ್ದಾರೆ ಕಳೆದ ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ತೈ ಭಾರತೇ ಅಹ್ಮಬಿನ ಲಾದನ್ ಅಂತ ಒಬ್ಬ ಭಯೋತ್ಪಾದಕನಿಗೆ ಜನ್ಮ ಕೊಟ್ಟಿಲ್ಲ ಆಕೆ ಗರ್ಭದಿಂದ ರಾಮ ಕೃಷ್ಣ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಫುಲೆ ಕರವೇ ಶಂಕರ ಮಧ್ವಾ ರಾಮಾನುಜ ವ್ಯಾಸ ಭಾಷ ಕಲೇದಾಶ ಲಾಲ ಬಾಲ ಪಾಲೆ ಬಂಕিমা ಶ್ರೀ ಅರವಿಂದ ರವೀಂದ್ರ ಗಾಂಧಿ ಸುಭಾಷ್ ರಮಣ ಮಹರ್ಷಿ ಸಾವರ್ಕರ್ ಡಾಕ್ಟರ್ ಹೆಡ್ಗೆವಾರ ಸೀತೆ ಸಾವಿತ್ರಿ ಮೀರಾ ಅಕ್ಕ ಮಹಾದೇವಿ ಶarda ಮಾತಾ ಮಾತಾ ಅಮೃತಾನಂದಮಿ ಮೊದಲಾದ ತೇಜಃಪುಂಜ ದೈವಿ ವ್ಯಕ್ತಿಗಳು ಜನ್ಮ ತೆಳೆದಿದ್ದಾರೆ ವಿಶ್ವದ ಉಳಿದವರು ಹೊರ ಹೊರಟಾಗ ಸೇನೆಯೊಂದಿಗೆ ಆಕ್ರಮಣಕಾರಿಗಳಾಗಿ ಹೊರಬಿದ್ದಿದ್ದರು ಅವರ ಒಂದೊಂದು ಹೆಜ್ಜೆಗೆ ಭೂಮಿ ಕಂಪಿಸಿತು ಸಹಸ್ರಾರು ಹೆಣ್ಣು ಮಕ್ಕಳು ವೈದವ್ಯದ ನಿಟ್ಟುಸಿರು ಬಿಡಬೇಕಾಯಿತು ರಕ್ತದ ಕೆಸರಿನಲ್ಲಿ ಹೆಜ್ಜೆ ಇಟ್ಟು ಅನ್ಯರನ್ನು ದಮನಿಸಿದರು ಆದರೆ ಭಾರತೀಯರು ಹೊರ ಹೊರಟಾಗ ಅವರ ಕೈಯಲ್ಲಿ ಅಭಯದ ಮುದ್ರೆ ಇತ್ತು ಬಾಯಲ್ಲಿ ಶಾಂತಿ ಮಂತ್ರ ಇತ್ತು ನಮ್ಮವರ ಪ್ರತಿ ಹೆಜ್ಜೆಗೆ ಭೂಮಿ ಪಲ್ಲವಿಸ್ತು ಹೋದ ಹೋದಲ್ಲಿ ಧರ್ಮ ದರ್ಶನ ಆಧ್ಯಾತ್ಮ ಜ್ಞಾನ ವಿಜ್ಞಾನ ವಾಣಿಜ್ಯ ವ್ಯಾಪಾರಗಳ ಹಣತೆ ಹಚ್ಚಿದರು ಅವರೆಲ್ಲರಿಗೆ ಇನ್ನಷ್ಟು ಕಲಿಲಿಕ್ಕೆ ಭಾರತಕ್ಕೆ ಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟರು ನಮ್ಮ ಸಾಹಸಿ ಪೂರ್ವಜರು ಮನುಕುಲಕ್ಕೆ ನೀಡಿದ ಕರೆ ಯಾವುದು ಏ ತದ್ದೇಶ ಪ್ರಸೂತ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವ ಓ ಜಗತ್ತಿನ ಜನಗಳೇ ಇಲ್ಲಿಗೆ ಈ ಭಾರತ ಭೂಮಿಗೆ ಬನ್ನಿ ನಿಮ್ಮ ಅಗ್ರಜರಾದ ನಾವು ಇಲ್ಲಿದ್ದೇವೆ ನೀವು ಬಂದರೆ ನಿಮ್ಮೆಲ್ಲರಿಗೆ ಬೇಕಾದ ಸದಾಚಾರದ ಶಿಕ್ಷಣವನ್ನು ಕೊಡುತ್ತೇವೆ ನಮ್ಮ ಪೂರ್ವಜರ ಈ ಅಕ್ಕರೆಯ ಕರೆಗೆ ಹೋಗೊಟ್ಟು ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದರು ಕಾಶಿ ಸಾರನಾಥ ನಾಲಂದ ನವದ್ವೀಪ ತಕ್ಷಶಿಲೆ ಮಥುರಾ ಶ್ರೀ ಗೌರ ಧನ್ಯ ವಲ್ಲಭಿ ಮಿಥಿಲಾ ನಾಗಾರ್ಜುನ್ ಉಜ್ಜಯಿನಿ ಕಂಚಿ ಓದಂತಪುರಿ ಸಾಲೋಟಗಿ ಮುಂತಾದ ನಮ್ಮೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿ ತಮ್ಮ ದೇಶಕ್ಕೆ ತೆರಳುವಾಗ ಭಾರತೀಯ ಸಂಸ್ಕೃತಿಯ ಸುಗಂಧವನ್ನ ಸಂಘರ್ಷ ಅಲ್ಲ ಸಮನ್ವಯದ ಚಿಂತನೆಯನ್ನು ತೆಗೆದುಕೊಂಡು ಹೋದರು ತಮ್ಮ ದೇಶಗಳಲ್ಲೂ ಅದನ್ನು ಪಸರಿಸಿದರು ಅವರೆಲ್ಲ ಇವತ್ತಿಗೂ ಭಾರತದ ಕುರಿತು ಗೌರವದ ಭಾವನೆ ಹೊಂದಿದ್ದಾರೆ ಇದನ್ನೆಲ್ಲ ಮೆಲುಕು ಹಾಕುವಾಗ ನಮ್ಮ ಪೂರ್ವಜರ ಕುರಿತು ಎಂಥ ಹೆಮ್ಮೆ ಮೂಡತ್ತೆ ನಮಸ್ಕಾರ